ಕೇರಳದಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಯಿಂದಾಗಿ ಕರ್ನಾಟಕದ ಒಂದಿಷ್ಟು ಜಲಪಾತಗಳು ಉಕ್ಕಿ ಹರಿತಾ ಇವೆ. ಇನ್ನು ಈ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಜನ ತಂಡವಾಗಿ ಆ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಯಾವುದು ಆ ಸ್ಥಳ, ಎಲ್ಲಿದೆ, ನಾವ್ ಹೇಳ್ತೀವಿ ನೋಡಿ. ವಯನಾಡಿನಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆ, ಚಾಮರಾಜನಗರದ ಭರಚುಕ್ಕಿ ಜಲಪಾತ ಧುಮ್ಮಿಕ್ಕುತ್ತಿದೆ. ಸುಂದರ ದೃಶ್ಯ ಕಣ್ತುಂಬಿಕೊಳ್ಳಲು ಮುಗಿಬಿದ್ದ ಪ್ರವಾಸಿಗರು. ಕೇರಳದ ವಯನಾಡಿನಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಚಾಮರಾಜನಗರ ಜಿಲ್ಲೆಯ ಭರಚುಕ್ಕಿ ಜಲಪಾತವು ಅಪಾರ ಪ್ರಮಾಣದ ನೀರಿನಿಂದ ಧುಮ್ಮಿಕ್ಕಿ ಹರಿತಾ ಇದ್ದು ಈ ಸೌಂದರ್ಯವನ್ನ ವೀಕ್ಷಿಸಲು ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ನಿನ್ನೆ ಒಮ್ಮೆಗೆ ಬೆಳ್ಳಂಬೆಳಗ್ಗೆ ಅಪಾರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ ಪರಿಣಾಮವಾಗಿ ಜನಸಂದಣಿಯು ಉಂಟಾಗಿತ್ತು. ಜಲಪಾತದ ರುದ್ರ ರಮಣೀಯ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಸಾವಿರಾರು ಮಂದಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಪ್ರವಾಸಿಗರಾದ ರಾಮಚಂದ್ರಯ್ಯ, ಹತ್ತಾರು ವರ್ಷಗಳಿಂದ ಭರಚುಕ್ಕಿ ವೀಕ್ಷಿಸಲು ಬರ್ತಾ ಇದ್ದೇನೆ. ಈ ಬಾರಿ ವಿಶೇಷತೆಯಿಂದ ಕೂಡಿದೆ. ಧುಮ್ಮಿಕ್ಕಿ ಹರಿಯುವ ಜಲಪಾತವನ್ನ ವೀಕ್ಷಿಸೋದು ಸಂತಸದ ವಿಚಾರ ಎಂದರು. ಮತ್ತೋರ್ವ ಪ್ರವಾಸಿಗ ಮಧು ಮೈದುಂಬಿದ ಜಲಪಾತ ವೀಕ್ಷಿಸಿ ಮೈ ರೋಮಾಂಚನಗೊಳ್ಳುತ್ತಾ ಇದೆ. ಪ್ರವಾಸಿಗರು ಈ ಸ್ಥಳದಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡದೆ ಸ್ವಚ್ಛತೆಗೆ ಆದ್ಯತೆ ನೀಡುವ ಮೂಲಕ ಪರಿಸರ ರಕ್ಷಣೆಗೆ ಒತ್ತು ನೀಡಬೇಕು ಅಂತ ಸಲಹೆ ನೀಡಿದ್ರು. ಇನ್ನೋರ್ವ ಪ್ರವಾಸಿಗ ಮಾತನಾಡುತ್ತಾ, ಭರಚುಕ್ಕಿ ಜಲಪಾತ ಧುಮ್ಮಿಕ್ಕಿ ಹರಿತಾ ಇದ್ದು ತುಂಬಿ ಹರಿಯುವ ಜಲಪಾತವನ್ನ ವೀಕ್ಷಿಸುವುದೇ ಒಂದು ಖುಷಿ ಎಂದರು. ಇನ್ನು ಈ ರೀತಿ ತಮ್ಮ ಸಂತಸವನ್ನ ಹಂಚಿಕೊಂಡ್ರು. ಮೈಸೂರಿನ ಪ್ರವಾಸಿಗರಾದ ಪಾವನ್ ಮಾತನಾಡಿ, ಹಾಲ್ನೊರೆಯಂತೆ ಹರಿತಾ ಇರುವ ಭರಚುಕ್ಕಿ ಜಲಪಾತ ನೋಡುವುದೇ ಒಂದು ಸಂಭ್ರಮ, ಈ ದೃಶ್ಯವನ್ನ ವೀಕ್ಷಿಸಲು ಇದೇ ಸೂಕ್ತ ಸಮಯ ಎಂದರು. ಇನ್ನು ಇದೇ ರೀತಿ ಹಲವಾರು ಜನ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು.